ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಎರಡು ಕರಿ ಟಗರು ಮರಿಗಳಿದಾವೆ. ತುಂಬಾ ಜನ ಕೇಳ್ತಾ ಇದ್ರು, ಇವಾಗ ಕುರಿ ಕುಯ್ದ್ರೆ ಎಷ್ಟು ಕೆಜಿ ಮಟನ್ ಬರುತ್ತೆ, ಎಷ್ಟು ಕೆಜಿ ಕುರಿ, ಎಷ್ಟು ಕೆಜಿ ಮಟನ್ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ. ಎರಡು ಮರಿ ತಂದಿದೀವಿ, ಎರಡು ಮರಿನ ಕುಯ್ದ್ರೆ ಎಷ್ಟು ಕೆಜಿ ಮಟನ್ ಬರುತ್ತೆ ಅಂತ ನಿಮಗೂ ಗೊತ್ತಾಗತ್ತೆ. ಇವಾಗ ಒಂದ್ ಮರಿಗೆ ತೂಕ ಮಾಡ್ಕೊಳೋಣ, ಎರಡು ಮರಿಗೆ ಒಂದೊಂದು ಮರಿ. ಒಂದೊಂದು ಕುರಿದಲ್ಲಿ ಎಷ್ಟೆಷ್ಟು ಮಟನ್ ಬರುತ್ತೆ ಅಂತ ನಿಮಗೂ ಐಡಿಯಾ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಎರಡೆರಡು ಹಲ್ಲಿನ ಮರಿ, ಎರಡೆರಡು ಹಲ್ಲು, ಇನ್ನು ನಾಲ್ಕಲ್ ಮಾಡಿಲ್ಲ. ನೋಡಿ ಎಷ್ಟಿದೆ ಸೈಜ್, ಚೆನ್ನಾಗಿದೆ. ಮತ್ತೆ ಉದ್ದ ಬೀಸ್ ಚೆನ್ನಾಗಿದೆ, ಮತ್ತೆ ಬೆನ್ನೆಲ್ಲ ಗಟ್ಟಿ ಇದೆ, ಮತ್ತೆ ಹಸಿರು ಮೈ ಮೇಯ್ತಾ ಇದೆ, ಹಸಿರು ಮೈ ಹಾಕಿದೀವಿ ನೋಡಿ. ಮತ್ತೆ ಇದು ಈ ಮರಿಗೂ ನೋಡ್ಕೊಳ್ಳಿ, ಇದು ಎರಡು ಹಲ್ಲು, ಎರಡು ಒಂದೇ ಜೊತೆದು. ಇದು ಅಷ್ಟೇ ಒಳ್ಳೆ ಒಳ್ಳೆ ಉದ್ದ ಬೀಸಿದೆ, ಮತ್ತೆ ಬೆನ್ನು ಗಟ್ಟಿ ಇದೆ ನೋಡಿ ಫ್ರೆಂಡ್ಸ್. ಸ್ಕೇಲ್ 0 ಇದೆ. ಇವಾಗ ತೂಕ ಮಾಡ್ಕೊಳ್ಳೋಣ, ಎಷ್ಟು ಕೆಜಿ ಬರುತ್ತೆ. ನಾವು ಫಸ್ಟ್ ಟೈಮ್ ತೂಕ ಮಾಡ್ತಿರೋದು. ಊಟ ನೋಡಿ ಫ್ರೆಂಡ್ಸ್, 49 ಕೆಜಿ ಇದೆ. 49 ಕೆಜಿ ಇದೆ ಈ ಮರಿ. ಇನ್ನೊಂದ್ ಮರಿಗೆ ತೂಕ ಮಾಡ್ಕೊಳೋಣ ನೋಡಿ ಫ್ರೆಂಡ್ಸ್. ಇನ್ನೊಂದ್ ಮರಿಗೂ ತೂಕ ಮಾಡ್ತಾ ಇದೀವಿ. ನೋಡಿ ಫ್ರೆಂಡ್ಸ್, 45 ಕೆಜಿ ಇದೆ ಇದು. ಇದು ಸ್ವಲ್ಪ ಜಾಸ್ತಿ ಇದೆ, ಈ ಮರಿ ಸ್ವಲ್ಪ ಕಮ್ಮಿ ಇದೆ ನೋಡಿ ಫ್ರೆಂಡ್ಸ್. ಕ್ಲೀನ್ ಮಾಡೋಕ್ಕೋಸ್ಕರ ಮರಿಗೆ ತಂದಿದೀವಿ ಎರಡು ಮರಿನ. ಒಂದ್ ಮರಿ 49 ಕೆಜಿ ಇತ್ತು, ಇನ್ನೊಂದ್ ಮರಿ 45 ಕೆಜಿ ಇತ್ತು. ನಿಮಗೆ ಅಂದಾಜ್ ಗೊತ್ತಾಗತ್ತೆ, ಒಂದ್ ಅಂದಾಜ್ 50 ಕೆಜಿ ಇತ್ತು ಅಂದ್ರೆ ಮರಿ ಎಷ್ಟು ಕೆಜಿ ಮಟನ್ ಬರುತ್ತೆ ಅಂತ ನೋಡಿ. ಎರಡಕ್ಕೂ ಕ್ಲೀನ್ ಮಾಡ್ತಾ ಇದೀವಿ ನೋಡಿ. ನಾವು ಇದರಲ್ಲಿ ತಲೆ, ಕಾಲು, ಮತ್ತೆ ಬೋಟಿ ಇದೆಯಲ್ಲ, ಅದು ನಾವು ತೂಕ ಮಾಡಲ್ಲ, ಬರೀ ಮಾಂಸನ ತೂಕ ಮಾಡೋದು. ಇದು ಮಾಂಸ ಕುಯ್ತಿರೋದು ಮಟನ್ ಕ್ಲೀನ್ ಮಾಡೋರೆ, ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ತುಂಬಾ ಜನ ಹೇಳ್ತಾರೆ ಜೀವಂತ ಕುರಿ ತೂಕ ಎಷ್ಟಿರುತ್ತೆ ಅಷ್ಟು ಅರ್ಧ ಮಾಂಸ ಬರುತ್ತೆ ಅಂತ. ತುಂಬಾ ಜನ 40% ಮಾಂಸ ಬರುತ್ತೆ ಅಂತಾರೆ. ಇವಾಗ ನಿಮಗೆ ಗೊತ್ತಾಗತ್ತೆ ಎಷ್ಟು ಕೆಜಿ ಮಾಂಸ ಬರುತ್ತೆ, ಎಷ್ಟು ಕೆಜಿ ತೂಕ ಇತ್ತು ಅಂದ್ರೆ ಮರಿ ನೋಡಿ. ಒಂದ್ ಮರಿದು ಚರ್ಮ ಸುಲ್ದಾಯ್ತು, ಇನ್ನೊಂದ್ ಮರಿದು ಚರ್ಮ ಸುಲ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಈಗ ಎರಡು ಮರಿನ ತೂಕ ಮಾಡ್ಕೊಳೋಣ. ಈ ಮರಿ ತೂಕ ಮಾಡ್ತಾ ಇದೀವಲ್ಲ, ಈ ಮರಿ 45 ಕೆಜಿ ಇತ್ತಲ್ಲ ಆ ಮರಿ ಮಟನ್ ಇದು ನೋಡಿ. ಇದು 26 ಕೆಜಿ ಮಟನ್ ಬಂದಿದೆ, ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ 26 ಕೆಜಿ ಮಟನ್ ಬಂದಿದೆ ನೋಡಿ. ಇವಾಗ ಇನ್ನೊಂದು 49 ಕೆಜಿ ಇತ್ತಲ್ಲ ಆ ಮರಿ ತೂಕ ಮಾಡೋಣ ನೋಡಿ. ಎರಡು ಸೇರಿಸಿ 54 ಕೆಜಿ ಮಟನ್ ಬಂದಿತ್ತು ನೋಡಿ. 49 ಕೆಜಿ ಇತ್ತಲ್ಲ ಮರಿ ಕುರಿ ಮಟನ್ ಎಷ್ಟು ಬಂದಿದೆ ಅಂದ್ರೆ 28 ಕೆಜಿ ಬಂದಿದೆ ನೋಡಿ. ಒಂದೊಂದು ಕುರಿಯಲ್ಲಿ ಒಂದೊಂದ್ ತರ ವೇಸ್ಟೇಜ್ ಹೋಗಿದೆ ನೋಡಿ. 45 ಕೆಜಿ ಇತ್ತಲ್ಲ ಆ ಕುರಿಯಲ್ಲಿ ಎಷ್ಟು ವೇಸ್ಟೇಜ್ ಹೋಗಿದೆ ಅಂದ್ರೆ 19 ಕೆಜಿ ವೇಸ್ಟೇಜ್ ಹೋಗಿದೆ. 49 ಕೆಜಿ ಮರಿ ಇತ್ತಲ್ಲ ತೂಕ, ಅದರಲ್ಲಿ 21 ಕೆಜಿ ವೇಸ್ಟೇಜ್ ಹೋಗಿದೆ. ಇದರಲ್ಲಿ ನಾವು ತಲೆ ಮತ್ತೆ ಕಾಲುನ ಜೋಡಿಸಿದ್ರೆ ಒಂದ್ ಎರಡೆರಡು ಕೆಜಿ ವೇಸ್ಟೇಜ್ ಕಮ್ಮಿ ಮಾಡ್ಬೇಕಾಗತ್ತೆ. ನಾವು ಇದರಲ್ಲಿ ತಲೆ ಕಾಲು ಏನು ಜೋಡಿಸಿಲ್ಲ, ಮತ್ತೆ ನಾವು ಬೋಟಿನ ಜೋಡಿಸಲ್ಲ ತೂಕ ಮಾಡುವಾಗ. ವೇಸ್ಟೇಜ್ ಅಂದ್ರೆ ಏನಂದ್ರೆ ಚರ್ಮ, ಬೋಟಿ ಮತ್ತೆ ರಕ್ತ ಅಷ್ಟೇ ಇದರಲ್ಲಿ ವೇಸ್ಟೇಜ್ ನಾವು ಲೆಕ್ಕ ಮಾಡಿರೋದು ನೋಡಿ. ಒಂದೊಂದ್ ಕುರಿಯಲ್ಲಿ ಒಂದೊಂದ್ ರೀತಿ ಮಟನ್ ಬರುತ್ತೆ ನೋಡಿ. ಇದು ಡ್ರೈ ಫುಡ್ ತಿಂದಿರೋದು, ಮತ್ತೆ ಕಾಳು ತಿಂದಿರೋದು ಮರಿದು ಮಟನ್ ಇಷ್ಟು ಬರೋದು. ನೀವು ಅದೇ ಹಸಿರು ಮೇವು ಮೈದಿರೋದು ಕುರಿ ಎಲ್ಲ ತಗೊಂಡ್ರೆ ಇಷ್ಟು ವಜಾದಲ್ಲಿ ಇಷ್ಟು ತೂಕನೂ ಬರಲ್ಲ, ಮತ್ತೆ ಇಷ್ಟು ಮಟನ್ ಬರಲ್ಲ. ಅದಕ್ಕೋಸ್ಕರ ಡ್ರೈ ಫುಡ್ ಮೈದಿರೋದು, ಕಾಳುಗಳು ತಿಂದಿರೋದು ಮರಿನ ತಗೊಂಡ್ರೆ ಇಷ್ಟು ಒಳ್ಳೆ ಮಟನ್ ಬರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.